ಹೇಗಿತ್ತು ಅಂತಂದ್ರೆ ಇಟ್ಸ್ ಕಂಪ್ಲೀಟ್ಲಿ ಟೀಮ್ ವರ್ಕ್. ಈಗ ನಾನೇನೋ ಮಾಡ್ತಾ ಇದ್ದೀನಿ, ನಂದೇನೋ ಡೈಲಾಗ್ ಇದೆ, ನಾನು ಮಾತ್ರ ಹೈಲೈಟ್ ಆಗ್ಬೇಕು ಹಂಗೆ ಇಲ್ಲೇ ಇಲ್ಲ. ಮೂವಿಲಿ ಕಂಪ್ಲೀಟ್ ಎಲ್ರಿಗೂ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಸೊ ಅದೊಂದು ಸ್ಪೆಷಲ್. ಸೊ ಇಲ್ಲ ಇವರು ಹೀರೋ ಹೀರೋಯಿನ್ ಈ ಥರ, ಇಲ್ಲ ಕಾಮಿಡಿಯನ್ ಜಿಜಿ ಸರ್ ಹಿಂಗೆ ಆ ಥರ ಇಲ್ಲ. ಸೊ ಎಲ್ರಿಗೂ ಇನ್ನು ಬೇರೆ ಕ್ಯಾರೆಕ್ಟರ್ಸು ಬರ್ತಾರೆ, ಒಂದು ಪುಟ್ಟ ಹುಡುಗಿ ಮೈರಾ ಅಂತಿದ್ದಾಳೆ, ದಿವ್ಯಾ ಅಂತಿದ್ದಾರೆ. ಸೊ ಅವರಿಗೆಲ್ಲ ಎಲ್ರಿಗೂ ಅಷ್ಟೇ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಮೂವಿನಲ್ಲಿ. ತುಂಬ ಚೆನ್ನಾಗಿ ಬಂದಿದೆ ಮೂವಿ. ಸೊ ಹೋಪ್ಫುಲಿ ನನಗೆ ಆ್ಯಕ್ಚುಲಿ ಇವಿಲ್ ಡೆಡ್ ಇಷ್ಟ. ಸೊ ಹಾಂ, ನಾನು ಫಸ್ಟು ಹಾರರ್ ಮೂವಿ ನೋಡಿದ್ದು ಅದು. ಸೊ ನನಗೆ ಅದೊಂದು ಸ್ವಲ್ಪ ಫೇವ್ರೆಟ್. ಆಮೇಲೆ ತುಂಬ ನೋಡಿದ್ದೀನಿ ಮೂವಿ, ತಗೊಳಕ್ಕಾಗಲ್ಲ ಯಾವ್ದಾದ್ರು ಪರ್ಟಿಕ್ಯುಲರ್ ಆಗಿ. ಇನ್ಸಿಡಿಯಸ್ 1-2 ಚಾಪ್ಟರ್ ಎಲ್ಲ ನೋಡಿದ್ದೀನಿ, ಚೆನ್ನಾಗಿದೆ. ನನಗೆ ಆಪ್ತ ಮಿತ್ರ ಇಷ್ಟ, ಸೌಂದರ್ಯ ಮೇಡಮ್. ಅವ್ರ ಪರ್ಫಾರ್ಮೆನ್ಸ್ ನೋಡೋದೆ ಆ ಭಯ ಅನ್ನೋದಕ್ಕಿಂತ ಅವ್ರ ಆ್ಯಕ್ಟಿಂಗ್ನ, ಅವ್ರ ಪರ್ಫಾರ್ಮೆನ್ಸ್ನ ಸ್ಕ್ರೀನ್ ಮೇಲೆ ಸೌಂದರ್ಯ ಮೇಡಮ್ನ ನೋಡೋದೇ ಒಂದು ನಮಗೆಲ್ಲ ಟ್ರೀಟ್. ಎಷ್ಟು ಸರಿ ನೋಡಿದ್ರೂ ಅದು ಬೇಜಾರೇ ಆಗೋದಿಲ್ಲ, ಸ್ಪೆಷಲಿ ಆಪ್ತ ಮಿತ್ರ ಸಿನಿಮಾದಲ್ಲಿ. ಅವ್ರು ಇಷ್ಟೊಂದು ಕ್ಯಾರೆಕ್ಟರ್ಸ್ನ ಮಾಡಿರ್ಬೋದು ಸರ್, ಬಟ್ ಈ ಜಾನರ್ ಆ ದೆವ್ವದ ಇದರಲ್ಲಿ ಅದನ್ನು ಯಾವತ್ತೂ ಮರೆಯೋಕ್ಕಾಗಲ್ಲ. ಗೊತ್ತಿಲ್ಲ ಅವ್ರು ಇವತ್ತಿಗೆ ಇಲ್ಲದೆ ಇರ್ಬೋದು, ಬಟ್ ಎಷ್ಟೇ ದಿನ ಅದು ನೆಕ್ಸ್ಟ್ ಎಷ್ಟೇ ಜನ್ರೇಷನ್ ಬಂದರೂ ಅವ್ರನ್ನ ನೆನಪಲ್ಲಿ ಇಟ್ಕೊಳ್ಳೋಂಥ ಒಂದು ಸಿನಿಮಾ ಅದು, ಸ್ಪೆಷಲಿ ಅವ್ರ ಪರ್ಫಾರ್ಮೆನ್ಸ್. ಎಸ್. ಆ್ಯಂಡ್ ನಾನು ಇವೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ನಂದು ಒಂದು ಟ್ರೇಲರಲ್ಲಿ ಆ ಶಾರ್ಟ್ ನೋಡ್ತೀರಾ, ಕೋಮಲ್ ಸರ್ಗೆ ಭಯ ಬೀಳಿಸ್ತಾರೆ. ಸೊ ಅದನ್ನು ನಾನು ಆ ಮೂವಿದು ನಾನು ಆ ಸೀನ್ನ ನೆನಪಿಸ್ಕೊಂಡೆ ನಾನು ಮಾಡಿದ್ದು. ಹಾಂ, ಸೊ ಅವ್ರದ್ದು ಫೇಸ್ ರಿಯಾಕ್ಷನ್ಸ್ ಎಲ್ಲ ನೋಡಿನೇ ನಾನು ಮಾಡಿದ್ದು. ಇಲ್ಲ ಅವರಷ್ಟೆಲ್ಲ ಟ್ರೈ ಮಾಡಿದ್ದೀನಿ, ಸಿನಿಮಾ ನೋಡಿ ಹೇಳಬೇಕು.